ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಮಹಾರಾಜ್ ಅಂತ. ಹೌದಾ, ಇದು ಯಾವ ಊರಿದು? ಗಾಂಧಿನಗರ. ಎಲ್ಲಿ ಬರುತ್ತೆ ಇದು? ಗಾಂಧಿನಗರ ಅಂದ್ರೆ ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಆದ್ರೆ ಗಾಂಧಿನಗರ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಈ ಮಹಾರಾಜ್ ಅಂತ ಮತ್ತೆ ಸೂಪರ್ ಅಂತ ಹೆಸರು, ಈ ಹೋರಿ ಹಬ್ಬದಿಂದಾನೆ ಗಾಂಧಿನಗರ ಅನ್ನೋದು ಎಲ್ಲರಿಗೂ ಪರಿಚಯ ಆದಂಗೆ ಆಗಿದೆ ಈ ಒಂದು ಹೋರಿ ಹಬ್ಬದಿಂದ. ಹೌದಾ, ಇದು ಎಷ್ಟು ಕಿಲೋಮೀಟರ್ ಆಗುತ್ತೆ ಶಿಕಾರಿಪುರದಿಂದ? ಶಿಕಾರಿಪುರದಿಂದ 8 ಕಿಲೋಮೀಟರ್ ಆಗುತ್ತೆ. ಹೌದಾ, ಈ ಮೂರು ಹೋರಿಗಳು ನಿಮ್ಗೆ? ಮೂರಲ್ಲ, ಇನ್ನು ಜಾಸ್ತಿ ಇದಾವೆ. ಮತ್ತೆ ಮನೇಲಿ ಮಾತ್ರ ಮೂರು ಇರೋದು, ಇನ್ನು ಒಳಗಡೆ ಇದಾವು. ಅವು ತುಂಬಾ ರ್ಯಾಶ್ ಇರೋದಕ್ಕೆ ಅವು ಹೊರಗಡೆ ಇಟ್ಕೊಂಬರಕ್ ಆಗಲ್ಲ. ಹಂಗೆ ಇವು ಸ್ವಲ್ಪ ಸೈಲೆಂಟ್ ಇರೋದಕ್ಕಾಗಿ ಇವು ಮೂರು ಮಾತ್ರ ಹೊರಗೆ ಇಟ್ಕೊಂಬ. ಹೌದಾ, ಈ ಹೋರಿ ಹೆಸರೇನು? ಈ ಕಡೆ ಲಾಸ್ಟ್ ಅಲ್ಲಿ ಇರೋದು? ಈ ಕಡೆ ಇರೋದು ನಾಯಕರೂಲಿ ಅಂತ ಹೇಳಿ. ಇಲ್ಲಿ ತಗೊಂಬಂದಿದ್ದು ಇದು ಇಲ್ಲೇ ಹಲ್ಬಿಕೊಂಡ ಅಂತ ಹೇಳಿ. ಹೌದಾ, ಹಿರೇಕೆರೂರು ತಾಲೂಕದು. ಎಷ್ಟು ಬಿತ್ತು ನಿಮ್ಗದು? ಅದು ಇವಾಗ ಜೊತೆನೆ ತಂದಿರೋದು, ಎರಡು ಹೋರಿ ಸೇರಿ ಜೊತೆ ತಗೊಂಡಿದ್ದೀವಿ. ತಗೊಂಡು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮನೇಲಿ ಬಂದ್ಮೇಲೆ ಒಂದು ಹಬ್ಬ ಮಾತ್ರ ಮಾಡಿರೋದು. ತಮಿಳ್ನಾಡಲ್ಲಿ ಒಂದೆರಡು ಹಬ್ಬ ಮಾಡಿದ್ದೀವಿ, ಒಳ್ಳೆ ಹೆಸರು ಮಾಡಬೇಕು ಅಂತೇಳಿ ಆ ಊರಿನ ತುಂಬ ಬೆಲೆ ಖರೀದಿ ಮಾಡಿದ್ವಿ. ಹೌದಾ, ಏನು ಬೆಲೆ ಬಿತ್ತು ಹೇಳ್ಬೋದಾ? ಹಾಂ ಹೇಳಿ. ಹಾಂ ಹೇಳಿ. ಅದು ಜೊತೆ ತಂದ್ಬಿಟ್ಟು 4.5 ಲಕ್ಷ ತಗೊಂಡಿರೋದು ಅವೆರಡು ಜೊತೆ ಸೇರಿ. ಅದು ಕೆಲವೊಂದು ಪ್ರಾಬ್ಲಮ್ ಕಡೆಯಿಂದ ಇವಾಗ ನಮಗೆ ಟೋಟಲ್ ಆಗಿ 9 ಲಕ್ಷ ರೂಪಾಯಿ ಬಿದ್ದಿರೋದು. ಹೌದಾ, ಏನವು ಪಿಪಿ ಹೋರಿನ ಏನವು? ಇಲ್ಲ, ಸ್ಪೀಡ್ ಹೋರಿ ಅಂತ. ಅಂದ್ರೆ ಕೊಬ್ಬರಿ ಕಟ್ತೀರಾ? ಕೊಬ್ಬರಿ ಕಟ್ತೀವಿ, ಜೂಲ ಹಾಕ್ತೀವಿ. ಸ್ಪೀಡ್ ಎಷ್ಟು ಕಟ್ತೀರಾ ಕೊಬ್ಬರಿ ಅದಕ್ಕೆ? ಇವಕ್ಕೆಲ್ಲ ಇವಾಗ ಕೊಬ್ಬರಿ ನಾವು ಸ್ಪೀಡ್ ಬೇಕಲ್ಲ, ನಮಗೆ ಸ್ಪೀಡ್ ಬೇಕು. ಸ್ಪೀಡ್ ಬೇಕಂದ್ರೆ ಕೊಬ್ಬರಿ ಕಡಿಮೆ ಕಟ್ತೀವಿ, ಒಂದು 2-3 ಕೆಜಿ ಕೊಬ್ಬರಿ ಮಾತ್ರ ಕಟ್ಟೋದು ಇದಕ್ಕೆ. ಮತ್ತೆ ಇನ್ನೇನು ಡೆಕೋರೇಷನ್ ಮಾಡಿರ್ತೀರಾ ಹಬ್ಬದಲ್ಲಿ? ಇದಕ್ಕೆ ಅದಕ್ಕೆ ಜೂಲ ಹಾಕ್ತೀವಿ, ಕಾಲ್ ಪ್ಯಾಂಟ್ ಹಾಕ್ತೀವಿ, ಮತ್ತೆ ಕಾಲ್ ಗೆಜ್ಜೆ ಕಟ್ತೀವಿ. ಇವಕ್ಕೆಲ್ಲ ಕಾಡಿಗೆ ಹಚ್ಚಿದ್ರೆ ಕಾಣಲ್ಲ. ಮತ್ತೆ ಕೊಂಬಗಣಸ್ ಅಂತ ಹೇಳಿ ಹಾಕ್ತೀವಿ. ಮತ್ತೆ ಮೈ ಮೇಲೆ ಕರಿ ದಂಡೆ ಕಟ್ತೀವಿ. ಇದಕ್ಕೆ ಹಲ್ಲಲ್ಲಿ ಏನಾಗಿದೆ ಈ ಎರಡೂರಿಗೂ? ಆ ಕಡೆ ಇದು ಹಾರಲ್ಲಿ ಇದೆ, ಅದು ಇವಾಗ ಕಡೆ ಬಂದಿದೆ. ಇದು ಹಾರಲ್ಲೂ ಅದು ಕಡೆ. ಇದು ಯಾರಿಗಾನ ಬೇಕು ಅಂದ್ರೆ ಮಾರ್ತೀರಾ ಹೋರಿಗಳನ್ನ? ಇವಾಗ ಬಹಳ ಜನ ಕೇಳ್ತಾ ಇದಾರೆ. ನಾವು ಏನ್ ಮಾರ್ಬೇಕು ಅಂತ ಏನಿಲ್ಲ, ನಾವು ಹೆಸರು ಮಾಡ್ಬೇಕು ಅಂತ ಇದೆ. ಹೇಳಿ. ಹೆಸರು ಮಾಡಿದ್ಮೇಲೆ ನೋಡೋದು, ಈಗ ನಾವು ತಂದು ಹೆಸರು ಮಾಡ್ಬೇಕು. ಹೆಸರು ಮಾಡಿದ್ಮೇಲೆ ನಮ್ಮ ಹೆಸರು ಅಲ್ಲಿ ಇರ್ಬೇಕು ಅಂತ ಹೇಳಿ ನಮ್ಮ ಆಸೆ. ಈಗ ಸೆಂಟ್ರಲ್ ಇರೋದು ಹೋರಿ ಯಾವಾಗ ನೀವು ತಂದಿದ್ದು? ಅದು ನಾವು ತಂದು ಇವಾಗ 4ನೇ ವರ್ಷ ಆಯ್ತು. ಈ ಹಬ್ಬ ಮಾಡಿದ್ರೆ 4ನೇ ವರ್ಷ ಬೇಕು. ಅದ್ರ ಹೆಸರು ಇಟ್ಟಿದ್ದೀರಾ? ಅದಕ್ಕೆ ಸೂಪರ್ ಅಂತ ಹೇಳಿ ಇಟ್ಟಿದ್ದೀವಿ. ಹೇಳಿ. ಸೂಪರ್ ಅಂತ ಇಡಕ್ಕೆ ಅಂದ್ರೆ ನಾವು ಇದು ಹಿಂದೆ 2015 ನಮ್ಮ ಮನೆಯಲ್ಲಿ ಬ್ಯಾಡಗಿ ಸೂಪರ್ ಅಂತ ಹೇಳಿ ಒಂದು ಅದು ಪಿಪಿ ಊರಿನ ಇತ್ತು. ಅದು ಅನಾರೋಗ್ಯದಿಂದ ತೀರ್ಕೊಂಡಾಗೆ ಅದು ನಮ್ಮ ಹಿಂದೂ ಮುಸ್ಲಿಂ ಬಾಳ್ಕೆ ಮೇಲೆ ಇತ್ತು ಆ ಊರಿ. ನಾನು ತುಂಬಾ ಆಸೆ ಪಟ್ಟು ತಗೊಂಡಿದ್ದೆ ಆ ಊರಿನ. ಆ ಊರಿ ಕಾರಣಾಂತರಗಳಿಂದ ಹುಷಾರಿಲ್ದಂಗಾಗಿ ತೀರ್ಕಂತು. ಅದು ಆ ನೆನಪು ಮರೆಯೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಅದು ಆ ಟೈಮಲ್ಲಿ ಇವಾಗ ಒಂದು ಹೋರಿ ಸಾಕಿ ಹೋರಿನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಹೋರಿ ಬಗ್ಗೆ ಹೋರಿನ ಯಾವ ರೀತಿ ನಾವು ಮನುಷ್ಯರು ಮಾತ್ರ ಇವತ್ತಿನ ಇದರಲ್ಲಿ ಮನುಷ್ಯರು ಮಾತ್ರ ಸತ್ತಾಗೆ ಮಣ್ಣು ಮಾಡ್ತಾ ಇದ್ದೀವಿ, ಆ ಹೋರಿ ಸತ್ತಾಗೆ ನಾವು ಮನುಷ್ಯರನ್ನ ಯಾವ ರೀತಿ ನಾವು ಮಣ್ಣು ಮಾಡ್ತೀವೋ ಆ ಸಂಪ್ರದಾಯದ ಪ್ರಕಾರ. ಅವ್ರು ಮುಸ್ಲಿಮ್ಸ್ನವರಾದ್ರೂ ಅವ್ರು ನಮಗೆ ಒಂದೇ ಮಾತು ಹೇಳಿದ್ರು, ನೀವು ಹಿಂದೂ ಸಂಪ್ರದಾಯದ ಪ್ರಕಾರ ಅದನ್ನ ಮಣ್ಣು ಮಾಡೋಣ ಅಂತ ಒಪ್ಕೊಂಡಾಗೆ ಇಡೀ ನಮ್ಮ ಹಾವೇರಿ, ಹೊನ್ನಾಳಿ, ಹಾನಗಲ್ಲು ಎಲ್ಲಾ ತಾಲೂಕಿನ ಅತಿ ಹೆಚ್ಚಿನ ಜನ ಸೇರಿ ಆ ಹೋರಿನ ನಾವು ಎಲ್ಲರೂ ಮಣ್ಣು ಮಾಡಿದ್ವಿ. ಅದು ಇವತ್ತು ಆ ಹೋರಿ ಅವತ್ತು ನಾವು ಮಾಡಿದೊಂದು ಇದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದೇ ಸಂಪ್ರದಾಯ ನಡೀತಾ ಐತೆ. ಅದು ತುಂಬಾ ಹೆಮ್ಮೆ ಇತ್ತು ನನಗೆ. ಆ ಹೆಸರು ಮತ್ತೆ ನಮ್ಮ ಕರ್ನಾಟಕ ಹೋರಿ ಹಬ್ಬದಲ್ಲಿ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಆ ಹೋರಿ ಸವಿ ನೆನಪಿಗೆ ಅಂತಾನೆ ಈ ಹೋರಿ ತಗೊಂಡು ಈ ಹೋರಿನ 8,25,000 ತಗೊಂಡಿದ್ವಿ. ಎಲ್ಲಿ ತಗೊಂಡಿದ್ ಹೋರಿ ಇದು? ಇದು ಹಿರೇಬಾಸೂರ್ ಅಂತ ಹೇಳಿ ಅಲ್ಲಿ ಫಸ್ಟ್ ಹೆಸರು ಅವ್ರ ಹತ್ರ ಚೆನ್ನಾಗಿ ಹೆಸರು ಮಾಡಿತ್ತು. ಅವ್ರ ಹತ್ರ ಮಹಾತ್ಮ ಅಂತ ಹೆಸರಲ್ಲಿ ಹಬ್ಬ ಮಾಡ್ತಾ ಇತ್ತು. ನಾವು ತಂದು ಒಂದೇ ಹಬ್ಬ ಮಹಾರಾಜ್ ಅಂತ ಹೆಸರಲ್ಲಿ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ಹಬ್ಬದಿಂದ ನಾವು ಅದನ್ನ ಸೂಪರ್ ಅಂತ ಹೇಳಿ ಅದಕ್ಕೆ 8 ನಂಬರ್ ಅನ್ನ ಯಾವ್ದೇ ಹಬ್ಬಕ್ಕೆ ಹೋಗ್ಲಿ 8 ನಂಬರ್ ಅನ್ನ ತಗೊಂಡು ಹಬ್ಬ ಮಾಡಿ ಹೆಸರು ಮಾಡೇವಿ. ಹೆಸರು ಮಾಡಿ ಬರೀ ಹೆಸರು ಮಾತ್ರ ಮಾಡಿದೀವಿ ಹೊರತನ ಆ ಒಂದು ಊರಿನ ಅಷ್ಟು ಬೆಲೆ ತಗೊಂಡು ಅಷ್ಟೊಂದು ಹೈಯೆಸ್ಟ್ ಪಿಪಿ ಕಟ್ಟಿ ಅತಿ ಹೆಚ್ಚಿನ ಹಬ್ಬ ಒಂದು ವರ್ಷದಲ್ಲಿ ಅತಿ ಹೆಚ್ಚಿನ ಹಬ್ಬನ ಒಂದೇ ಎತ್ತಿನಲ್ಲಿ ಮಾಡಿದ್ರು ಒಂದೇ ಒಂದು ಇವತ್ತಿಗೂ ಆ ಎತ್ತಿನಲ್ಲಿ ಒಂದು ಬಂಪರ್ ಹೊಡೆಯೋಕ್ಕಾಗಿಲ್ಲ ಅನ್ನೋದು ತುಂಬ ಬೇಸರ. ಅದ ಕಾರಣ ಏನು, ಎತ್ತ ಹಬ್ಬದಲ್ಲೇ ಫೇಲ್ ಮಾಡಿರೋದಲ್ಲ, ಈ ಆಯೋಜಕರಿಂದ ಅದ ನಮಗೆ ತೊಂದರೆ ಆಗಿ ಇವತ್ತು ಹೋರಿ ಹಬ್ಬದಲ್ಲಿ ನಾವು ಆ ಎತ್ತಲ್ಲಿ ಬಂಪರ್ ಹೊಡೆಯಕ್ಕೆ ಆಗ್ತಾ ಇಲ್ಲ. ಅದು ಬಂಪರ್ ಹೊಡೆಯಕ್ಕೆ ಯಾಕಾಗ್ತಾ ಇಲ್ಲ ಅಂದ್ರೆ ಇವತ್ತು ಈ ಊರಿನ ಮನೇಲಿ ಕಟ್ಟಿನೂ ಬಂಪರ್ ತರಬಾರದು, ಆದ್ರೆ ಲಂಚ ಕೊಟ್ಟು ಅದು ನಮಗೆ ಇಷ್ಟ ಇಲ್ಲ. ನಮಗೆ ಲಂಚ ಅಂದ್ರೆ ನಮಗೆ, ಯಾಕಂದ್ರೆ ನಾವು ನಿಯತ್ತಿಂದ ಹಬ್ಬ ಮಾಡೋರು ಎಲ್ಲೇ ಹೋದ್ರು ನಮ್ಮೆತ್ತ ಚೆನ್ನಾಗಿ ಮಾಡಿದಾಗ ಮಾತ್ರ ನಾವು ಬಹುಮಾನಕ್ಕೆ ಆಸೆ ಪಡ್ತೀವಿ ಹೊರತು ನಮ್ಮೆತ್ ಚೆನ್ನಾಗಿ ಮಾಡಿಲ್ಲ ಅಂದಾಗೆ ಬೇರೆ ರೀತಿ ಕೂಡ ಬಹುಮಾನನ ನಾವು ದುಡ್ಡು ಕೊಟ್ಟು ತರ ಅಂತ ಯೋಗ್ಯತೆ ನಮ್ಮ ಹತ್ರ ಇಲ್ಲ.
ಆ ಶಕ್ತಿನ ನಮಗೆ ದೇವ್ರು ಕೊಡೋದು ಬೇಡ, ನಮ್ಮೆ ತಬ್ಬ ಚೆನ್ನಾಗಿ ಮಾಡಿದ ಮಾತ್ರ ನಮ್ಮ ಎತ್ತಿ ಬಹುಮಾನ ಕೊಡ್ಲಿ, ಇಲ್ಲಾಂದ್ರೆ ನಮಗೆ ಕೊಡೋದು ಬೇಡ ಅಂತ ಹೇಳಿ ಎಷ್ಟೋ ಹಬ್ಬದಲ್ಲಿ ಆ ಊರಿಗೆ ಬಹುಮಾನ ತಗೊಳ್ಳಂಗೆ ಎಷ್ಟೋ ಹಬ್ಬದಲ್ಲಿ ಬಹುಮಾನನೇ ಕೊಟ್ಟಿಲ್ಲ. ಈ ವರ್ಷ 9 ಹಬ್ಬ ಮಾಡಿದೀವಿ, 9 ಹಬ್ಬ ಮಾಡಿದ್ರು ನಿಯತ ಬಹುಮಾನ ಕೊಟ್ಟಿರೋದು ಅಂತ ಅಂದ್ರೆ ನಾವು ಕುಪ್ಪಗಡ್ಡಿ ಒಂದು ಹಬ್ಬದಲ್ಲಿ ನಿಯತ ಬಹುಮಾನ ಕೊಟ್ಟರು, ಮತ್ತೆ ಟೈಮಿಂಗ್ಸ್ ಹಬ್ಬ ಅಂತ ಹೇಳಿ ಮಾಡಿದ್ರು ಹಾನಗಲ್ ಹತ್ರ, ಹಾನಗಲ್ನವ್ರೆ ನಾಕರ ಕ್ರಾಸ್ ಹತ್ರ ಹಬ್ಬ ಮಾಡಿದ್ರು, ಅಲ್ಲಿ ಒಂದು ನಿಯತ್ತಾಗಿ ಬಹುಮಾನ ಕೊಟ್ಟರು. ಅಲ್ಲಿಂದ ಬಿಟ್ರೆ ಮತ್ತೆ ಕಣಿವೆ ಮನೆ ಅಂತ ಹೇಳಿ ಅಲ್ಲೊಂದು ಹತ್ರ ಹಬ್ಬ ಮಾಡಿದ್ವಿ, ಅಲ್ಲಿ ನಿಯತ ಬಹುಮಾನ ಕೊಟ್ಟರು. ಹಾವೇರಿಯಲ್ಲಿ ಅತಿ ಹೈಯೆಸ್ಟ್ ಪಿಪಿ ಹೊತ್ತು ಟಾಪ್ ಹಬ್ಬ ಮಾಡಿತ್ತು, ಆ ಊರಲ್ಲಿ ಇನ್ನೂವರೆಗೂ ನಮಗೆ ಬಹುಮಾನನೇ ಕೊಟ್ಟಿಲ್ಲ. ರಾಣೆಬೆನ್ನೂರಲ್ಲೂ ಅಷ್ಟೇ ಒಳ್ಳೆ ಹಬ್ಬ ಮಾಡಿತ್ತು, ಅಲ್ಲೂ ಸಮೇತನೂ ಬಹುಮಾನ ಕೊಟ್ಟಿಲ್ಲ. ಆಮೇಲೆ ಚಿಕ್ಕಬಾಸೂರು ಅಂತ ಇದೆ, ಅಲ್ಲಿ ಸಮೇತನೂ ಹಬ್ಬ ಚೆನ್ನಾಗಿ ಮಾಡಿತ್ತು, ಆ ಊರಲ್ಲೂ ಬಹುಮಾನ ಕೊಟ್ಟಿಲ್ಲ. ಮಳೂರು ಅಂತ ಇದೆ, ಮಳೂರಲ್ಲಿ ಅವತ್ತು ಆ್ಯಕ್ಚುಲಿ ನಮ್ಮೆತ್ತೆ ಬಂಪರ್ ಕೊಡೋ ಅಂಥದ್ದು, ಅವತ್ತು ಅಲ್ಲೂ ಸಮೇತನೂ ಬಹುಮಾನ ಕೊಡಲಿಲ್ಲ. ಈ ಥರ ಮೋಸ ಆಗಿ ಹಬ್ಬನೇ ಬೇಜಾರಾಗಿದೆ. ಬಟ್ ನಾವು ಬೇಜಾರು ಮಾಡ್ಕೊಂಡು ಬಿಟ್ಟಿವಿ ಅಂದರೆ ಈಗ ನಾವು ಇಷ್ಟೆಲ್ಲ ಇರೋದಕ್ಕೆ ಸ್ವಲ್ಪ ಹಬ್ಬಗಳು ಚೆನ್ನಾಗಿ ಇದು ಮಾಡ್ತಾಯಿದ್ದೆವು. ಕೆಲವೊಂದು ಜನ ನಾನು ಎತ್ತೆ ಬೇಡ ಕೊಟ್ಬಿಡೋಣ ಅನ್ನೋ ಸ್ಟೇಜಿಗೆ ಬಂದಾಗೆ ನಮ್ಮ ಹಿರಿಯರು ನಮ್ಮ ಆತ್ಮೀಯರು ಎಲ್ಲರೂ ಫೋನ್ ಮಾಡಿ ನೀವೇ ಆ ಥರ ಮಾಡ್ಕೊಂಡ್ರೆ ನಮ್ಮ ಪಾಡು ಏನು ಬೇಡ, ಆ ಥರ ಡಿಸೈಡ್ ಮಾಡಬೇಡ್ರಿ, ಏನೋ ಹಬ್ಬ ಮಾಡನ್ರಿ ಅಂತ ಹೇಳಿದ್ಮೇಲೆ ನಾವು ಹಬ್ಬ ಮಾಡ್ಕೊಂತ ಬಂದ್ವಿ. ಇವತ್ತು ನಾವು ಬಹುಮಾನಕ್ಕಾಗಿ ಹಬ್ಬ ಮಾಡ್ತಾ ಇಲ್ಲ, ಅಭಿಮಾನಕ್ಕಾಗಿ ಹಬ್ಬ ಮಾಡ್ತಾ ಇದ್ದೀವಿ. ಆದ್ರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಇನ್ನೂ ಎಷ್ಟು ವರ್ಷ ಆದರೂ ಕಾಯ್ತೀವಿ, ದುಡ್ಡು ಕೊಟ್ಟು ಬಹುಮಾನ ತರಲ್ಲ, ನಿಯತ್ತಾಗಿ ಬಹುಮಾನ ಹೊಡಿಬೇಕು ಅಂತ ಡಿಸೈಡ್ ಮಾಡಿ ಎತ್ತ ಕಟ್ಟಿದ್ವಿ. ಇದು ಹಲ್ಲಲ್ಲಿ ಏನಾಗಿದೆ? ಅದು ಹಲ್ಲು ಸಮಾಗಿದೆ. ಸಮಾಗಿದೆ. ಎಷ್ಟು ವಯಸ್ಸಾಗಿರ್ಬೋದು ನಿಮ್ಮ ಸೂಪರ್ಗೆ? ಇವಾಗ ಇನ್ನೂ ಒಂದು 4 ವರ್ಷ 5 ವರ್ಷ ಹಬ್ಬ ಮಾಡುತ್ತೆ. ಹೌದಾ? ಸುಮಾರು ಎಷ್ಟು ವಯಸ್ಸಾಗಿರ್ಬೋದು, ಏನು ಐಡಿಯಾ ಇದೆಯಾ? ಅದು ಸುಮಾರು ಈಗ ಅದು ನೀವು ತಂದು ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷ ಆಯ್ತು. ಅವ್ರ ಹತ್ರ ಸುಮಾರು ಒಂದು 5-6 ವರ್ಷ ಆಯ್ತು, ಹೆಚ್ಚು ಕಡಿಮೆ ಒಂದು 10-12 ವರ್ಷ 12 ವರ್ಷ ಆಗಿರುತ್ತೆ. ಈಗ ನಿಮ್ಮ ಹೋರಿಗಳು ಹಬ್ಬಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಪಾಳ್ಯಕ್ಕೆ ಬಿಡುವಾಗ ಅಲ್ಲೇನ ಗಲಾಟೆ ಏನ ಮಾಡೋದೇನ ಮಾಡುತ್ತಾ? ಇಲ್ಲ ಇಲ್ಲ, ಆ ಥರ ಯಾವುದು ಯಾವ ತೊಂದರೆನೂ ಇಲ್ಲ. ಅದಕ್ಕೆ ಜೊತೆ ಎತ್ತು ಬೇಡ, ಯಾರೋ ನೀವು ಪರಿಚಯ ಇಲ್ಲ ಅಂತಂದ್ರೆ ಈಗ ಒಂದೊಂದು ಎತ್ತಿಗೆ ಪರಿಚಯ ಇದ್ದವ್ರು ಮಾತ್ರ ಹಿಡ್ಕೋಬೇಕು, ಸಾಕಿದವ್ರು ಮಾತ್ರ ಹಿಡ್ಕೋಬೇಕು, ಅದು ಆ ಥರ ಒಂದು ಭಾವನೆ ಇರಲ್ಲ. ಅದು ಯಾರು ಬಂದು ಹಿಡ್ಕಂದ್ರೂ ಯಾಕೆ ಅಂತಲೂ ಕೇಳಲ್ಲ, ಹೊರಗೂ ಯಾರೋ ಗೊತ್ತು ಪರಿಚಯ ಇಲ್ಲ ಅಂದ್ರೂ ಅವ್ರ ಅಭಿಮಾನಿಗಳು ಅದನ್ನ ಹಿಡ್ಕೋಣಕ್ಕೋಸ್ಕರ ಬಂದು ಹಿಡ್ಕಂತಾರೆ. ನಾವು ಆ ಥರ ಏನು ಇದು ಮಾಡಲ್ಲ, ಗಲಾಟೆಯನ್ನು ಮಾಡಲ್ಲ ಮಾಡಲ್ಲ. ಮತ್ತೆ ಇದು ಅಖಾಡ ಆದ್ಮೇಲೆ ಆದಷ್ಟು ಕದೆ ಸ್ಪೀಡ್ ಕಡಿಮೆ ಆಟೋಮೆಟಿಕ್ಲಿ ಸ್ಪೀಡ್ ಕಡಿಮೆ ಆಗುತ್ತೆ. ಟೈಮಲ್ಲಿ ಯಾರಾದ್ರೂ ಹಿಡ್ಕೋಬಹುದು. ಹಂಗೆ ಪಳ್ಳದಲ್ಲಿ ಬಿಡ್ತಿರಲ್ಲ, ಅದರ ನಿಮ್ಮ ಅನುಭವ ಹೇಗಿರುತ್ತೆ ಅಲ್ಲಿ? ಇಲ್ಲ, ಈ ತರ ಎತ್ತು ಸಿಗೋದು ತುಂಬಾ ಕಷ್ಟನೇ. ಯಾಕೆಂದ್ರೆ ಇವಾಗ ಅಷ್ಟೆಲ್ಲ ರೆಡಿ ಮಾಡಿರ್ತೀವಿ, ರೆಡಿ ಮಾಡಿರೋ ಎತ್ತು ಪಳ್ಳದಲ್ಲಿ ಸುಮ್ಮನೆ ನಿಂತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದ್ ಎತ್ತು ರೆಡಿ ಮಾಡಕ್ಕೆ ಸುಮಾರು 1 ಗಂಟೆ ಟೈಮ್ ಬೇಕು. ಆಮೇಲೆ ಪಾಳೆ ಸಿಗೋದು ಒಂದ್ ಹಬ್ಬದಲ್ಲಿ 3-2 ಪಾಳೆ ಸಿಗೋದೇ ತುಂಬಾ ಕಷ್ಟ ಆಗಿರುತ್ತೆ. ಆ ಟೈಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ರೆಡಿ ಮಾಡಿ ಆ ರಿಟರ್ನ್ ಆಗಿ ಆ ಪಾಳ್ಯಕ್ಕೆ ಬರಕ್ಕೆ ನಾವು ಅವತ್ತು ಹಬ್ಬನೇ ಮಾಡೋಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಎತ್ತುಗಳು ಒಂದು ಯಾರು ಇಲ್ಲ ಅಂತ ಸುಮ್ಮನೆ ಕೈ ಬಿಟ್ಟು ಬಂದ್ರೂ ಅಲ್ಲೇ ನಿಲ್ಲುತ್ತೆ. ಆ ಥರ ಎತ್ತ ಸಿಗೋದು ತುಂಬಾ ಕಷ್ಟ. ತುಂಬಾ ಕಷ್ಟ ಇದೆ. ನಾರ್ಮಲ್ ಆಗಿ ಎಷ್ಟು ರೌಂಡ್ ಬಿಡ್ತೀರ ಒಂದು ಹಬ್ಬಕ್ಕೆ ಹೋದಾಗ? ನಾವು ಒಂದು ಹಬ್ಬಕ್ಕೆ ಹೋದಾಗೆ ಈ ಎತ್ತಿನ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾವು ಹೆಚ್ಚು ಕಡಿಮೆ 6-7 ರೌಂಡ್ ನಮಗೇನಾದರೂ ಸಿಗುತ್ತೆ ಅಂದ್ರೂ ನಾವು ಬಿಡಕ್ಕೆ ರೆಡಿ ಇರ್ತೀವಿ. ಬಿಡಕ್ಕೆ ರೆಡಿ ಇರ್ತೀವಿ. ಅದು ನಾವು ಎಷ್ಟು ಬಿಡ್ತೀವಿ ಅಷ್ಟು ಅದು ಜಾಸ್ತಿ ರನ್ನಿಂಗ್ ಜಾಸ್ತಿ ಬರುತ್ತೆ, ಅದು ನಮಗೆ ಪ್ಲಸ್ ಪಾಯಿಂಟ್. ಈಗ ಹೋರಿ ಮಾಲೀಕರಿಗೆ ಮತ್ತೆ ಹೋರಿ ಬಿಡ್ತಾರಲ್ವಾ ಇದಕ್ಕೆ ಆಕಾಡಕ್ಕೆ, ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು? ಇಲ್ಲ ಸರ್, ಈಗ ಅದು ನಾವು ಫಸ್ಟ್ ಹೋರಿ ಹಬ್ಬ ಆಯೋಜಕರಲ್ಲಿ ಫಸ್ಟ್ ಬೇಕಾಗಿರೋದಂತ ಪಾಯಿಂಟ್ ಅದೇ ಮೇನ್ ಆಗಿ. ಯಾಕೆಂದ್ರೆ ಇವತ್ತು ಹೋರಿ ಆಯೋಜನೆ ಮಾಡೋದೇ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಈಗ ಟಿವಿ ಮಾಧ್ಯಮದವರು ಪೇಪರ್ನವರು ಏನ್ ಮಾಡ್ತಾರೆ, ಹೋರಿ ಹಬ್ಬದಲ್ಲಿ ಆಗಿರೋದು ಒಳ್ಳೆತನ ತೋರಿಸಲ್ಲ, ಅಲ್ಲಿ ಆಗಿರೋ ಅನಾಹುತನೇ ಬೇಗ ತೋರಿಸ್ತಾರೆ. ಬೇಗ ತೋರಿಸೋ ಟೈಮಲ್ಲಿ ಇವಾಗ ಅನಾಹುತ ಆಗೋದನ್ನ ತಪ್ಪಿಸ್ಬೇಕು ಅನ್ನೋದಾದ್ರೆ ನಾವು ಯಾವುದೇ ರೀತಿ ತೊಂದರೆ ಆಗದಂಗೆ ಮುನ್ನೆಚ್ಚರಿಕೆವಾಗಿ ನಾವು ಹೋರಿ ಹಬ್ಬ ಫಸ್ಟ್ ಆಯೋಜನೆ ಮಾಡ್ಬೇಕಂದ್ರೆ ನಾವು ಬೀದಿನ ರೆಡಿ ಮಾಡ್ಕೊಂತೀವಿ. ರೆಡಿ ಮಾಡ್ಕೊಂಡು ಆ ಕಡೆ ಈ ಕಡೆ ಪೋಲ್ಸ್ ಕಟ್ಟಿ ಅದನ್ನ ಅದು ಮೇನ್ ಆಗಿ ಚೆನ್ನಾಗಿರ್ಬೇಕು. ಮತ್ತೆ ಗೇಟ್ ಅಂತ ಮಾಡ್ತೀವಿ, ಯಾಕಂದ್ರೆ ಒಂದ್ ಹೋರಿ ತಕ್ಷಣ ಬಿಟ್ಟ ತಕ್ಷಣ ಅಲ್ಲಿ ಗೇಟ್ ಹಾಕ್ತಿವಿ, ನೆಕ್ಸ್ಟ್ ಇನ್ನೊಂದು ಹೋರಿ ಎರಡು ಮೈ ಮೇಲೆ ಆಗಬಾರ್ದು ಅಂತೇಳಿ ಒಂದ್ ಹೋರಿ ದಾಟಿದ್ಮೇಲೆ ಆ ಹೋರಿ ಬರೋವರೆಗೂ ಕಾದು ನೆಕ್ಸ್ಟ್ ಹೋರಿ ಬಿಡಿಸಿದಾಗೆ ಆಮೇಲೆ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೆ ಮೈಕ್ ವ್ಯವಸ್ಥೆ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಮೈಕಲ್ಲಿ ಅನೌನ್ಸ್ಮೆಂಟ್ ಚೆನ್ನಾಗಿ ಕೇಳ್ತಾ ಇತ್ತು ಅಂದ್ರೆ ಬರೋ ಅಂತರಿಗೆ ಎತ್ ಬರ್ತಾ ಐತೆ ಅನ್ನೋದು ಗೊತ್ತಾಗಿರುತ್ತೆ. ಹೋರಿ ಹಬ್ಬದಲ್ಲಿ ಅನಾಹುತ ಆಗದೆ ಹೆಚ್ಚಾಗಿ ಈ ನೋಡೋರಿಂದ, ಹೋರಿ ಹಿಡಿಯೋ ಪೈಲ್ವಾನ್ರೆ ಯಾವತ್ತೂ ಅನಾಹುತ ಮಾಡ್ಕೊಳಲ್ಲ ಅವ್ರು. ಯಾಕೆಂದ್ರೆ ಅವ್ರಿಗೆ ಹೋರಿ ಹಿಡಿಯೋದ್ರ ಬಗ್ಗೆ ಯೋಚನೆ ಇರುತ್ತೆ ಹೊರತನ್ನ
ಬೇರೆ ಹೋಗಿರೋರಿ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ, ಅವ್ರು ಬರೋವ್ರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಹಿಡಿಬೇಕಂತ ಈ ನಿತ್ಕಂಡಾರ ಸುಮ್ಮನೆ ನಿಂತ್ಕೊಂಡಾರ ಅವ್ರು ಏನು ಗೊತ್ತಾರ ಮುಂದೆ ಹೋರೆ ಬರುತ್ತೆ ಅಂತ ಯೋಚನೆ ಮಾಡಲ್ಲ, ಅದು ಹೋರೆ ದಾಡ್ತಾ ಇಲ್ಲೋ ಮುಂದಿನ ಬಗ್ಗೆನೂ ಯೋಚನೆ ಮಾಡಲ್ಲ. ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಅನಾಹುತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ಹೋರಿ ಹಬ್ಬ ಉಳಿಬೇಕು ಅಂದರೆ ಯಾವ ರೀತಿ ಕ್ರಮ ತಗೋಬೇಕು? ನಿಜವಲ್ಲ ಸರ್, ಅದು ಯಾಕೆಂದ್ರೆ ಈ ಹೋರಿ ಹಬ್ಬ ಉಳಿಸ್ಬೇಕು ಅನ್ನೋದು ನಮ್ಮ ಇದನ್ನು ಭಾಳ ಇರೋದು. ಈ ಹೋರಿ ಹಬ್ಬ ಉಳಿಬೇಕು ಅಂದರೆ ಈ ಆಯೋಜಕರಾಗಲಿ, ಯಾಕೆಂದ್ರೆ ಇವತ್ತು ಹಬ್ಬ ಮಾಡೋದೇ ತುಂಬ ಕಷ್ಟ ಇದೆ. ಒಂದು ಹಬ್ಬಕ್ಕೆ ಕಡಿಮೆ ಅಂದ್ರೂ ಒಂದು 25,000-30,000 ರೂಪಾಯಿ ಖರ್ಚು ಬರುತ್ತೆ. ಈ ಖರ್ಚು ಬರುತ್ತೆ ಒಂದು ಹಬ್ಬದಲ್ಲಿ ಬಿಡ್ಬೇಕು ಅಂದರೆ ಕಡಿಮೆ ಅಂದ್ರೂ 5,000 ರೂಪಾಯಿದವರೆಗೂ ಎಂಟ್ರೆನ್ಸ್ ಫೀಸ್ ಅಂತ ಮಾಡಿರ್ತಾರೆ. ಈ ಟೈಮಲ್ಲಿ ಹೋರಿ ಹಬ್ಬಕ್ಕೆ ತಗೊಂಡೋಗಿರೋಂಥವರಿಗೆ ಸರಿಯಾದ ರೀತಿ ಬಹುಮಾನ ಕೊಡಲ್ಲ. ಎತ್ತು ಚೆನ್ನಾಗಿ ಮಾಡಿರುತ್ತೆ, ಆ ಬಹುಮಾನ ಬೇರೆ ಯಾರಿಗೋ ದುಡ್ಡು ಇಸ್ಕೊಂಡು ಕೊಡೋದು. ಈ ಥರ ಎಲ್ಲ ಬಿಟ್ಟು ನಿಯತ್ತಾಗಿ ಇವತ್ತು ಹೋರಿನ ಬಡವರು ಕಟ್ಟಿದ್ದಾರೆ, ಶ್ರೀಮಂತರು ಕಟ್ಟಿದ್ದಾರೆ. ಯಾಕೆಂದ್ರೆ ಹೋರಿ ಕಟ್ಟೋದು ಸಾಕೋದು ಇವತ್ತಿನ ದುನಿಯಾದಲ್ಲಿ ಅಷ್ಟು ಸುಲಭ ಇಲ್ಲ. ಬರೀ ಒಂದು ಬೆಂಡಿ ಹುಲ್ಲಿಗೆ 200 ರೂಪಾಯಿ ಹುಲ್ಲು ರೇಟ್ ಇದೆ. ಆಮೇಲೆ ಇವಾಗ ತಿಂಡಿ ರೇಟು ದುಬಾರಿ ಆಗಿದೆ. ಆ ಥರ ಒಂದು ಪರಿಸ್ಥಿತಿಯಲ್ಲೂ ಮನೆ ಮಕ್ಕಳಂತೆ ಸಾಕಿ ಹೋರಿನ ಹಬ್ಬಕ್ಕೆ ತಗೊಂಡೋಗಿ ಹಬ್ಬ ಮಾಡಿದ್ರು ಬಹುಮಾನ ಕೊಟ್ಟಿಲ್ಲ ಅಂದರೆ ಮನಸ್ಸಿಗೆ ಬೇಜಾರಾದಾಗೆ ಈ ಹೋರಿ ಹಬ್ಬ ನಶಿಸಿ ಹೋಗೋದ್ರಲ್ಲಿ ಎರಡನೇ ಮಾತಿಲ್ಲ. ಆ ಥರ ಒಂದು ಆಗಬಾರ್ದು ಅನ್ನೋದು ನಮ್ಮ ಆಸೆನು ಆಯೋಜಕರಲ್ಲಿ. ಯಾಕೆಂದ್ರೆ ಇವತ್ತು ನನ್ನ ಹೋರಿನೇ ಆಗಿರಲಿ ಬೇರೆಯವ್ರು ಹೋಗಿ ಹೋರಿನೇ ಆಗಿರಲಿ, ಆ ಊರಿಗೆ ಯಾವ ಊರಿಗೆ ಚೆನ್ನಾಗಿ ಓಡಿರುತ್ತೋ ಆ ಊರಿಗೆ ಬಹುಮಾನ ಕೊಟ್ಟು ನಮ್ಮ ಹೋರಿ ಹಬ್ಬನ ಉಳಿಸ್ಬೇಕು, ಇನ್ನೂ ಹೆಚ್ಚಿನ ರೀತಿ ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ. ಇಲ್ಲ ಸರ್ ನಿಜವಲ್ಲ, ಯಾಕೆಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಾಗಲಿ ತಮಿಳ್ನಾಡಲ್ಲಾಗಲಿ ಹೋರಿ ಹಬ್ಬ ಇಷ್ಟೊಂದು ಜನಪ್ರಿಯವಾಗಿದೆ. ಆದರೆ ಈ ಹೋರಿ ಹಬ್ಬ ಜನಪ್ರಿಯ ಆಗೋದಕ್ಕೂ ನಾವು ಮಾಲೀಕರು ಹೆಚ್ಚಿನ ಪಾತ್ರ ವಹಿಸ್ಬೇಕು. ಯಾಕೆಂದರೆ ಇವತ್ತು ಬಸವಣ್ಣ ಅಂದರೆ ಎಲ್ಲ ಒಂದೇ, ಆದರೆ ಇವತ್ತು ನಮ್ಮ ಎತ್ತಿಗೋಸ್ಕರ, ನಮ್ಮ ಎತ್ತಿಗೆ ಬಹುಮಾನಕ್ಕೋಸ್ಕರ, ನಮ್ಮ ಎತ್ತ ದಾಡ್ಸೋಕ್ಕೋಸ್ಕರ, ನಮ್ಮ ಎತ್ತಿ ಪ್ರೈಸ್ ಹೊಡೆಯೋಕ್ಕೋಸ್ಕರ ಇನ್ನೊಬ್ರು ಅವ್ರಿಗೆ ಹಿಡಿಸಿ ಬಹುಮಾನ ತರೋವಂಥದ್ದು, ಇನ್ನೊಬ್ರು ಅವ್ರಿಗೆ ಚೆನ್ನಾಗಿ ಹಬ್ಬ ಮಾಡಿರೋಂಥ ಬಹುಮಾನನ ನಾವು ದುಡ್ಡು ಕೊಟ್ಟು ತಗೊಂಡು ಬೇರೆ ಊರಿಗೆ ಅನ್ಯಾಯ ಮಾಡೋವಂಥದ್ದು ಇವನ್ನೆಲ್ಲ ಮಾಡಿದೆ. ಎಲ್ಲ ಊರಿನೂ ನಮ್ಮ ಊರಿನೇ, ಎಲ್ಲರೂ ಅಭಿಮಾನಿಗಳು ನಮ್ಮವರೇ ಅಂತ ಒಂದು ಭಾವನೆದಾಗೆ ಎಲ್ಲರೂ ಹೋದರೆ ಈ ಹೋರಿ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಆಯೋಜಕರು ಅಷ್ಟೇ, ಹೋರಿ ಮಾಲೀಕರು ಹೇಗಾದರೂ ಇರಲಿ, ಆಯೋಜಕರಿಗಾದ್ರೂ ಒಂದು ಮನವರಿಕೆ ಇರಬೇಕು. ನಾವು ನಮ್ಮ ಊರಿನ ಹೆಸರು ಉಳಿಸ್ಬೇಕು, ನಮ್ಮೂರು ಮರ್ಯಾದೆ ಉಳಿಬೇಕು ಅಂತ ಅಂದರೆ ಯಾವತ್ತು ಚೆನ್ನಾಗಿ ಮಾಡಿರುತ್ತೋ ಅಂತ ಐತಿ ಬಹುಮಾನ ಕೊಟ್ಟು ಒಳ್ಳೆ ಹೆಸರು ಮಾಡ್ಬೋದು. ಯಾಕೆಂದರೆ ಉದಾಹರಣೆ ಈಗ ನಾವು ಹೇಳೋದೇನು ಗೊತ್ತರ, ಈ ಹಬ್ಬ ಮಾಡಿರಿ, ಈ ಹಬ್ಬಕ್ಕೆ ಹೋಗ್ರಿ. ಇವಾಗ ಹೇಳ್ತೀವಿ ಕುಪ್ಪಗಡ್ಡಿ ಊರಿನಂಥ ಹಬ್ಬಕ್ಕೆ ಹಾಕ್ರಿ, ಹಾನಗಲ್ಲ ಅಂತ ಊರಿಗೆ ಹಾಕ್ರಿ ಅಂತ ಹೇಳೋದು ನಮ್ಮ ಕರ್ತವ್ಯ. ಯಾಕೆಂದರೆ ಚೆನ್ನಾಗಿ ಮಾಡಿರುತ್ತೆ, ಚೆನ್ನಾಗಿ ಮಾಡಿದ ಊರಿಗೆ ಹಾಕ್ರಿ ಅಂತ. ಈಗೇನಾಗುತ್ತೆ ಗೊತ್ತರ, ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಆ ಊರಲ್ಲಿ ಚೆನ್ನಾಗಿ ಹಬ್ಬ ಮಾಡಿದೆ ಅಂದ್ರೆ ಅಂತಲ್ಲೇ ಜನ ಹಾಕಿರಲ್ಲ, ಈ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡೋಗೋ ಅಂಥ ಊರಿಗೆ ಹಾಕಿ, ನಾನು ಆ ಊರಿಗೆ ಹಾಕ್ಬೇಕಿತ್ತು, ಈ ಊರಿಗೆ ಹಾಕ್ಬೇಕಿತ್ತು ಅಂತ ಈ ಥರ ಒಂದು ಪರಿಸ್ಥಿತಿ ಬಂದ್ಬಿಟ್ಟೆ. ನಮಗೇನು ಬಹುಮಾನಕ್ಕಿಂತ ಏನು ಕಡಿಮೆದಲ್ಲ, ಯಾಕೆಂದರೆ ಅಂಥ ಒಂದು ಹೆಸರನ್ನು ಮಾಡ್ಬೇಕು ಅಂದರೆ ಅಷ್ಟು ಸುಲಭ ಇಲ್ಲ. ಇವತ್ತು ಒಂದು ಮಳೆ ಪೀಪಿ ಕಟ್ಕೊಂಡು ಹೋಗೋದೇ ಕಷ್ಟ ಐತೆ. ಅಂಥದ್ರಲ್ಲೂ ಅಷ್ಟು ಇಡೀ ಹಬ್ಬದಲ್ಲೇ ಹೈಯೆಸ್ಟ್ ಬಲೂನ್ ಕಟ್ಕೊಂಡು, ಯಾಕೆಂದರೆ ನಾವು ಕಡಿಮೆ ಅಂದ್ರೂ 14-15 ಅಡಿ ಕೋಲ್ ಹಾಕ್ತೀವಿ. ಕೋಲೆ ಅಷ್ಟಿರುತ್ತೆ ಅಂದ್ರೆ ಚಟ್ಟ ಸೇರಿದ್ನೆಲ್ಲ ಕಡಿಮೆ. ಈಗ ನಮ್ ಲೆಕ್ಕಕ್ಕೆ ನಾವ್ ಎತ್ತ ಹಾಕ್ತಾ ಇದೀವಿ ಅಂತ ಸೂಪರ್ ಬರ್ತಾ ಐತೆ ಅಂದ್ರೆ ನಮಗೆ ಕೇಳ್ತಾರೆ ಫಸ್ಟ್ ಕಮಿಟಿಯರ್, ಹಣ ನಿಮ್ ಎತ್ತ ಹಾಕ್ತೀರಿ ಅಂದ್ರೆ ಅಲ್ಲಿ ಸೆಂಟ್ರಲ್ಲಿ ಲೈನ್ ಪ್ರಾಬ್ಲಮ್ ಇರುತ್ತೆ, ಆತರ ತೆಗಿಸ್ಬೇಕು ಅಂದಾಗ ಅದು ಟಚ್ ಆಗುತ್ತೆ ಅಂತ ಹೇಳಿ ಇವತ್ತಿಗೂ ಸಮೇತ ನಾವ್ ಯಾವ ಬೀದಿಗೆ ಹಾಕ್ಬೇಕು ಅಂದ್ರೆ ಅಲ್ಲಿ ಏನಾದ್ರೂ ಲೈನ್ ಆತರ ಕರೆಂಟಿನ ಇದು ಇತ್ತು ಅಂದ್ರೆ ನಮಗೆ ಕೇಳ್ತಾರೆ. ಯಾಕಂದ್ರೆ 20 ಅಡಿ ಮ್ಯಾಕ್ಸಿಮಮ್ ಲೈಟಿನ ಕಂಬನೇ 20 ಅಡಿ ಇರುತ್ತೆ, ಅದಕ್ಕೆ ಟಚ್ ಆಗ್ತಾ ಇರುತ್ತೆ. ಇವಾಗ ಮೈಸೂರಲ್ಲಿ ಒಂದು ಇವಾಗ ಒಂದು ಊರಿಗೆ ಹಾಕಿ ಆ ಊರಲ್ಲಿ ಇವಾಗ ಹೇಳ್ತಾರೆ ನಿಮ್ಮ ಎತ್ತ ನಮ್ಮೂರಿನ ಟ್ಯೂಬ್ ಲೈಟ್ ಹೊಡೆದಿತ್ತು ಅಂತ ಹೇಳಿ ಆ ತರ ಒಂದು ಇದು ಇರೋದಕ್ಕೆ ಪರಿಸ್ಥಿತಿ ಇರೋದಕ್ಕೆ ನಾವು ಯಾರೇ ಊರವರಾಗಿರ್ಲಿ ಯಾರೇ ಆಗಿರ್ಲಿ ನಾವು ಸೂಪರ್ ಬರ್ತಾ ಐತೆ ಅಂದ್ರೆ ಅಭಿಮಾನಿಗಳು ಜಾಸ್ತಿ, ಆಮೇಲೆ ಮತ್ತೆ ಇದು ಜಾಸ್ತಿ. ಆದ್ರೆ ಅಭಿಮಾನಿಗಳು ಅಷ್ಟೇ ಜಾಸ್ತಿ ಹೊರತು ನಮಗೆ ಬಹುಮಾನ ಜಾಸ್ತಿ ಅಂತರೂ ಇವತ್ತಿಗೂ ತರಕಾಗಿಲ್ಲ. ಬಹಳ ನಾವು ಹಿಂಗೆ ಇರ್ತೀವಿ ಹಬ್ಬ ಏನ್ ಗೊತ್ತರ ಇವತ್ತು ಇವಾಗ ಹೇಳ್ಬೇಕಂದ್ರೆ ನಾವು ಪ್ರಾಣ ಬಿಟ್ಟೇ ಹೊರತು ಹೋರಿ ಹಬ್ಬ ಬಿಡಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದು ಇವಾಗ ಹಿಂದೆ ಹೆಂಗಿತ್ತು ಅಂದ್ರೆ ಹೊರಿ ಹಿಡಿಯೋದ್ರಲ್ಲಿ ಇಷ್ಟೇ ಜನ ಹೊರಿ ಹಿಡಿತಾರೆ ಇಂಥರೇ ಹೊರಿ ಹಿಡಿತಾರೆ ಅನ್ನೋದೊಂದು ಇದು ಇತ್ತು. ಯಾಕೆಂದ್ರೆ ನಾವು ಹೊರಿ ಹಬ್ಬಕ್ಕೆ ಆಗಿ ಕೆಲವೊಂದು ಜನ ಹೆಸರು ಮಾಡಿದಂತ ಒಳ್ಳೊಳ್ಳೆ ಹೆಸರು ಮಾಡಿದಂತ ಜನರ ಸಮೇತ ಇದ್ರು. ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹೊರಿ ಹಿಡಿತಾರ ಯಾರು ಹಿಡಿತಾರ ಅನ್ನೋದೇ ಗೊತ್ತಿರಲ್ಲ. ಹಿಂದೇನ್ ಮಾಡೋರು ನಾನು ಚೆನ್ನಾಗಿ ಹೊರಿ ಹಿಡ್ತೇನೆ ಅಂದ್ರೆ ನನ್ನ ಹತ್ರ ಬಂದು ಹೇಳ್ಕೊಂತಿದ್ರು ಅಣ್ಣ ನಾನು ಹೊರಿ ಹಿಡಿಬೇಡ ಅಂತೇಳಿ. ಇವಾಗಿನ ಪರಿಸ್ಥಿತಿ ಆ ಥರ ಇಲ್ಲ, ಯಾರು ಹೊರಿ ಹಿಡಿತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ಹೊರಿ ಹಬ್ಬದಲ್ಲಿ
ಕಾಲೇಜ್ ಹುಡ್ರೆ ಹೆಚ್ಚಿನ ಹುಡುಗರು ಕಾಲೇಜ್ ಬಿಟ್ಬಿಟ್ಟು ಓರೆ ಹಬ್ಬದಲ್ಲಿ ಇದ್ದು ಅನಾಹುತ ಮಾಡ್ಕೊಂತ ಇರೋದು. ದಯವಿಟ್ಟು ಹೇಳ್ತೀನಿ ಅವ್ರಿಗೆಲ್ಲರಿಗೂ ಕೈ ಮುಗಿದು, ಈ ಇದರಿಂದ ಜೀವನ ಇಲ್ಲ. ಯಾಕಂದ್ರೆ ಅದು ಮನೋರಂಜನೆ ಮಾತ್ರ ಆಗಿರ್ಬೇಕು ಹೊರ್ತು ನಾವು ಜೀವನ ಅನ್ನೋದು ಅದರಿಂದ ರೂಪಿಸ್ಕೊಳಕಾಗಲ್ಲ. ದಯವಿಟ್ಟು ನೀವು ಅಂತ ಸಂದರ್ಭ ಬಂದಾಗ ನೀವು ಆ ಒಂದು ಸ್ಟೇಜ್ ಅಲ್ಲಿ ಬಂದಾಗ ಹೊರೆ ಹಿಡಿ ಅಂತ್ರಿ. ಇಂಥ ಟೈಮಲ್ಲಿ ಬಂದು ಹೊರೆ ಹಿಡಿಯಕ್ ಬಂದು ಸಾಹಸ ಮಾಡಿ ನಿಮ್ಮ ಅಪ್ಪ ಅಮ್ಮ ನಿಮ್ನೇ ನಂಬ್ಕೊಂಡಿರ್ತಾರೆ, ಅಂಥವ್ರಿಗೆಲ್ಲ ನೀವು ತೊಂದರೆ ಆಗಿ ನಾಳೆ ನಮಗೂ ಈ ಹೊರೆ ಹಬ್ಬಕ್ಕೂ ಸುಮ್ಮನೆ ಕೆಟ್ಟ ಹೆಸರು ಬರುತ್ತೆ. ಯಾಕೆಂದ್ರೆ ಯಾರು ಓರೆ ಹಿಡಿ ಅಂತಾರೆ ಯಾವತ್ತೂ ಅನಾಹುತ ಮಾಡ್ಕೊಂಡಿಲ್ಲ. ಈ ಆಕ್ಚುಲಿ ಹೇಳ್ಬೇಕಂದ್ರೆ ಕಾಲೇಜ್ ಹುಡ್ರೆ ಹೆಚ್ಚಾಗಿ ಅನಾಹುತ ಮಾಡ್ಕೊಂಡಿರೋದು ಹೊರೆ ಹಬ್ಬದಲ್ಲಿ. ದಯವಿಟ್ಟು ಅವರೆಲ್ಲ ಒಳ್ಳೆ ಇದ್ರ ಭಾವನೆ ಇಟ್ಕೊಂಡು ನೀವು ಬರ್ತೀರಾ ನಿಮಗೆ ಅಭಿಮಾನ ಆಯ್ತಾ, ದೂರ ನಿಂತ್ಕೊಂಡು ಹಬ್ಬ ನೋಡ್ರಿ, ಸುಮ್ಮನೆ ಅನಾಹುತ ಮಾಡ್ಕೋಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇವತ್ತೊಂದು ಹೊರೆ ಹಬ್ಬ ನಡಿಬೇಕು ಅಂದ್ರೆ ನಾನೊಂದು ಎತ್ಕಟ್ಟೇನಿ ಅಂದ್ರೆ ನನಗೆಲ್ಲರ ಸಹಾಯನೂ ಬೇಕು ಸರ್ ಇವತ್ತು. ಯಾಕೆಂದ್ರೆ ಇವತ್ತು ಹೋರಿ ಹಿಡಿಯರಿಂದ ಹಿಡಿದು ಹೋರಿ ಮಾಲೀಕರಿಂದ ಹಿಡಿದು ಆಯೋಜಕರಿಂದ ಹಿಡಿದು ಅಭಿಮಾನಿಗಳಿಂದ ಹಿಡಿದು ಎಲ್ಲರ ಸಹಾಯನೂ ಬೇಕು. ನಾವು ಇವತ್ತು ಯಾರನ್ನಾದ್ರೂ ಒಬ್ಬರನ್ನ ಎದುರಾಕೊಂಡಿವಿ ಅಂತ ಅಂದರೆ ನಾವು ಹಬ್ಬ ಮಾಡೋದು ಭಾಳ ಕಷ್ಟ ಐತೆ. ನಾವು ಹೇಳೋದೊಂದೇ, ನಾವು ಇವತ್ತು ಹಬ್ಬ ಮಾಡಿ ಬಂದಿವಿ ಅಂದರೆ ಸಂಜೆನೆ ಹೇಳ್ತೀವಿ ನಾವು ಎಲ್ಲರ ಸಹಾಯದಿಂದ ಹಬ್ಬ ಮಾಡಿವಿ ಅಂತ ಹೇಳ್ತೀವಿ ಹೊರತು ಇಲ್ಲ ಗೆದ್ದಾಗ ಆಡಕ್ಕೆ ಬಂದಿದ್ದೆ ಸೋತ ನೋಡಕ್ಕೆ ಬಂದಿದ್ದೆ ಅನ್ನೋದು. ಬೇರೆಯವ್ರು ಹೇಳ್ತಾರೆ ಇವತ್ತು ನಮ್ಮ ಎತ್ತು ದಾಟೋಷ್ಟಕ್ಕಿನ್ನ ಬಂದು ಶೆಡ್ ಹೊಡಿತಾರೆ ಹಿಡಿಯರಿದ್ರಿಗೆ. ಪಾಪ ಇವಾಗ ಹಿಡಿಯರ್ ಸಪೋರ್ಟ್ ಇರೋದಕ್ಕೆ ನಮ್ಮೆತ್ ದಾಟೋದು. ಯಾಕೆಂದ್ರೆ ಇವತ್ತು ಹೋರಿ ಹಿಡಿಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವುದೇ ಒಂದು ಪೈಲ್ವಾನ್ ಆಗಿರಲಿ ಅವನು ನಾನು ಆ ಹೋರಿ ಹಿಡಿಬೇಕು ಅಂತ ತೀರ್ಮಾನ ಮಾಡಿದಾಗ ಅದು ಯಾವ ಹೋರಿ ಆದ್ರೂ ಬಿಡಲ್ಲ, ಹಿಡಿದೇ ಹಿಡಿತಾರೆ. ಆದರೆ ನಾವು ಪ್ರೀತಿ ಅಭಿಮಾನದಿಂದ ಎಲ್ಲರನ್ನು ಚೆನ್ನಾಗಿ ಕಂಡಾಗೆ ಅವ್ರವ್ರ ಅಭಿಮಾನಕ್ಕಾಗಿ ನಮ್ಮ ಓರಪ್ಪ ಅನ್ನೋದೊಂದು ಅಭಿಮಾನ ಇಟ್ಕೊಂಡಿರ್ತಾರೆ ಅವರು ಹಿಡಿಯೋಂಥ ಪೈಲ್ವಾನ್ರು. ಹಂಗಾಗಿ ಅವರು ಅಂಥ ಓರ್ಗಳನ್ನ ಹಿಡಿಯೋಕೆ ಇಷ್ಟಪಡಲ್ಲ. ಕೆಲವೊಂದು ಜನ ಇದ್ದಾರೆ ಹಿಡಿಲೇಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಅಂತರಿಗೆ ಬೇಡ ಅಂತಲೂ ಹೇಳಲ್ಲ. ನಾವು ನಿಮ್ಮ ಹೊರಿ ಹಿಡಿತೇವೆ ಅಂತ ಚಾಲೆಂಜ್ ಮಾಡಿದವ್ರಿಗೆ ಹಿಡೀರಿ ಅಂತೇವೆ, ಅಭಿಮಾನದಿಂದ ನಾವು ಹಿಡಿಯಲ್ಲಪ್ಪ ಅಂದರೆ ಬೇಡ ಅಂತೇಳಿ ಅವ್ರಿಗೆ ಅಭಿಮಾನನೇ ತೋರಿಸ್ತೀವಿ ಹೊರ್ತನ. ಅವ್ರು ಹಿಡಿದ್ರೂ ನಾವು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ತೋರಿಸಲ್ಲ, ಹಿಡಿದಂಗಿದ್ರು ನಾವು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ತೋರಿಸಲ್ಲ. ಯಾರೇ ಆದ್ರೂ ಇವತ್ತಿಗೂ ಒಳ್ಳೆ ಅಭಿಪ್ರಾಯದ ಮೇಲೆ ನಾವು ಬೆಳೆದು ಬಂದೀವಿ, ಅದನ್ನ ಮುಂದೆ ಸಮೇತ ಇದೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೆ ಗೆದ್ರು ಸೋತ್ರು ಹಬ್ಬ ಮಾಡಬೇಕು ಅಷ್ಟೇ. ಸರಿ ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.